ನಮಸ್ಕಾರ ಸ್ನೇಹಿತರೆ, ಪುಷ್ಪಾಂಡ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತಿನ ದಿವಸ ಬೆಳಗ್ಗೆನೆ ಬೇಗ ಎದ್ದು ನಾವೆಲ್ಲರೂ ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ತುಂಬ ಚಿಕ್ಕದೆ, ಆದರೆ ನಂಬಿಕೆ ಜಾಸ್ತಿ. ಹಾಗೆ ಈ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ನಾದಿನಿ ಮನೆ ಇದೆ, ಅಲ್ಲಿಗೂ ಹೋಗ್ಬರೋಣ ಅನ್ಕೊಂಡಿದ್ದೀರಿ. ಮುಂದೆ ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ. ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನದ ಹತ್ರ ಬಂದ್ವಿ, ಆದರೆ ಬ್ಯಾಡ್ ಲಕ್, ದೇವಸ್ಥಾನದ ಬಾಗಿಲು ಮುಚ್ಚಿಬಿಟ್ಟಿದ್ರು. ಇಲ್ಲಿ ದೇವಸ್ಥಾನ ಚಿಕ್ಕದಾದರೂ ಪಾರ್ವತಿ ದೇವಿಯ ನಾನಾ ಅವತಾರಗಳ ಪ್ರತಿಮೆಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಹಾಂಡಾಳ ಪರಮೇಶ್ವರಿ ದೇವಿಯು ಮಲಗಿರುವ ಅವತಾರವನ್ನು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಇದೇ ರೀತಿ ಹಾಂಡಾಳ ಪರಮೇಶ್ವರಿ ದೇವಿಯು ಮಲಗಿರುವ ಅವತಾರವನ್ನು ನಾನು ತಮಿಳುನಾಡಲ್ಲಿ ನೋಡಿದ್ದೆ. ಅಲ್ಲೂ ಅಷ್ಟೇ ತುಂಬ ಭಕ್ತಿ, ಹಾಗೆ ಅಮಾವಾಸ್ಯೆಗಳಲ್ಲಿ ವಿಶೇಷವಾದ ಪೂಜೆಗಳು ಮಾಡ್ತಾರೆ. ಈ ದೇವ ಭೂತ ಆ ರೀತಿ, ಈ ಮಾಟ ಮಂತ್ರ ಆ ರೀತಿ ಆಗಿರುತ್ತಲ್ಲ, ಅಂಥವರೆಲ್ಲ ಜಾಸ್ತಿ ಹೋಗಿ ಹಾಂಡಾಳ ಪರಮೇಶ್ವರಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ಚಿಕ್ಕದಾದ ವಿಗ್ರಹವನ್ನು ಇಲ್ಲಿ ಕೆತ್ತಿದ್ದಾರೆ. ಏನ್ ಮಾಡೋದು, ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿದ್ರಲ್ವಾ, ಬಾಗಿಲಲ್ಲೇ ನಮಸ್ಕಾರ ಹಾಕೊಂಡು ನಮ್ಮ ನಾದಿನಿ ಮನೆ ಕಡೆ ಹೊರಟ್ವಿ. ನೋಡಿ, ಈಗ ನಮ್ಮ ನಾದಿನಿ ಮನೆ ಹತ್ರ ಬಂದ್ವಿ. ಏನತ್ತೆ ಚೆನ್ನಾಗಿದ್ಯಾ ಅಂದಿಲ್ಲ ಬಂದ ತಕ್ಷಣ. ಚೆನ್ನಾಗಿದ್ಯಾ ಎಷ್ಟಾಗಿದೆ ಗೊತ್ತಾ, ತಮಿಳರೆ ಜಾರಿ ಹಾಕ್ಬಿಟ್ಟಾರೆ ಮುಂದೆ ಮುಂದೆಗಡೆ. ಒಂದೊಂದ್ಸರಿ ಈ ಜಾಸ್ತಿ ಬಂದ್ಬಿಟ್ಟು ಅದು ಬಗ್ಸೋರಲ್ಲ, ಅದು ಗಂಟ ನೀರು ತುಂಬ್ಕೊಂಡ್ಬಿಟ್ಟು ನಿತ್ಯ ಯಮ್ಮನ ಮೇಲೆ ಇದ್ದೀವಿ. ಹೌದಾ, ಅದೇನು ಕಟ್ಕಟೆ ಹಾಕ್ಬಿಟ್ಟಿದ್ರು ಒಳಗಡೆ ತೋರಿಸಿದ್ದಂತೆ. ನಮ್ಮ ನಾದಿನಿ ಮಟನ್ ಸಾರೆಲ್ಲ ಮಾಡಿ ಇಟ್ಟಿದ್ಲು, ಈಗ ಚಿಕನ್ ಫ್ರೈ ಮಾಡಬೇಕು, ಕಬಾಬ್ ಬೇಯಿಸ್ಬೇಕು, ಹಾಗೆ ಮುದ್ದೆ ಅನ್ನ ಎಲ್ಲ ಮಾಡಬೇಕು. ಹಾಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಕೆಲಸನೂ ಮುಗಿಸಿದ್ವಿ. ಹ್ಞೂ
ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ಆಗ್ಲೇ 2:30 ಆಗೋಗಿತ್ತು. ಊಟದ ಟೈಮ್ ಅಲ್ವಾ, ಎಲ್ರಿಗೂ ಹೊಟ್ಟೆ ಶೀತ ಆಯ್ತು, ಎಲ್ರು ಊಟಕ್ಕೆ ಕೂತ್ಕೊಂಡ್ವಿ. ನಾನ್ ವೆಜ್ ಊಟ ತಿಂದಾದ್ಮೇಲೆ ಎಲ್ಲಡ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ, ಹಾಗೆ ನಾನು ನಮ್ಮ ಯಜಮಾನರು ನಮ್ಮ ನಾದಿನಿ ಎಲ್ಲ ಎಲ್ಲಡ್ಕೆ ಹಾಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರ ಮನೆ ಹಿಂದೆ ದೇವಸ್ಥಾನ ಇದೆ ಅಲ್ಲ, ಒಂದ್ಸರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ಆ ದೇವಸ್ಥಾನ ಹತ್ರ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಮನೆ ಸುತ್ತಮುತ್ತ ಹಸಿರೆಲ್ಲ ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೀರಿ. ಹೇ ನಾಯಿಗಳು ಬರ್ತಾವ ನೋಡು, ಹೇ ನಾವೆಲ್ಲರೂ ಸೇರಿದ್ರೆ ಮಾತು 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 ಎಷ್ಟು ಮಾತಾಡ್ರೂ ಸಾಲಲ್ಲ, ಅಷ್ಟು ಮಾತಾಡ್ತೀವಿ. ಆಗ್ಲೇ 5:30 ಆಗೋಗಿತ್ತು ಟೈಮು. ಸರಿ ನಮ್ಮ ಯಜಮಾನ್ರು ಹೋಗೋಣ ಅಂತ ಕರಿತಾ ಇದ್ರು, ಅವ್ರಿಗೆಲ್ಲ ಬಾ ಹೇಳಿ ನಮ್ಮ ಮನೆ ಕಡೆ ಹೋಗ್ತಾ ಇದೀವಿ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ನಾವು ಹೇಗೆ ಕಳೆದ್ವಿ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.